टीवी 24 न्यूज कन्नड के स्वागत। गुरुतन शिष्यन वैभोग का आतन गे कणु तुमिक भक्तर हंचिक दृश्य ननसिन हालदली हच हलिये मूडिदे नव मोदल तायदे नम मठ के उत्तराधिकारिया शिरहट्टिय जगद्गुरु फकीर सिद्धराम महास्वामी नरनेवे शिरहट्टि मठद नूतन उत्तराधिकारी श्री फकीर दिगलेश्वर महास्वामी नुडिद कुंदगोळ तालूकिन समशी ग्राम तम्म पट्टाधिकार नंतर प्रथम बारिगे समशी ग्राम के आगमिसुव पुरा प्रवेश कार्यक्रम अवरु मातनाडिदरु। नानु ई मठक्के उत्तराधिकारी आगुत्तेने एंदु कनसु मनसिनल्लू योचिसिरलिल्ल। आदरे कर्तु गद्दुगेयल्लिरुव फकीरेश ताने कै हिडिदु तंदु तन्न सेवेगे अणियागुवंते माडिद्दु नन्न सुदैव एंदरु। जगद्गुरु फकीर सिद्धराम महास्वामिगळु मातनाडि शिष्य हेरिद पल्लक्कियन्न कण्तुंब नोडि आनंदिसबेकेंब उत्साह नन्नल्लि मूडितु। हीगागि आतनिगे ಗೊತ್ತಾಗದಂತೆ ಬಾಜಾ ಭಜಂತ್ರಿಗಳೊಂದಿಗೆ ಆಗಮಿಸಿದ ನನ್ನ ಶಿಷ್ಯನನ್ನು ನೋಡಲು ನಾನು ಮಹಡಿಯ ಮೇಲಿದ್ದೆ. ಆದರೆ ಶಿಷ್ಯ ನನ್ನ ಹಿರುವಿಕೆಯನ್ನು ಪತ್ತೆ ಹಚ್ಚಿ ಬಂದು ನನ್ನನ್ನು ಹಾಲಂಗಿಸಿಕೊಂಡ. ಈ ಗಳಿಗೆ ಬಹುಶಃ ಯಾವ ಗುರು ಶಿಷ್ಯರಿಗೆ ಸಿಗಲಿಕ್ಕಿಲ್ಲ ಎಂದರು. ಶಿರಹಟ್ಟಿ ಮಠದ ಉತ್ತರಾಧಿಕಾರತ್ವವನ್ನು ಸ್ವೀಕರಿಸಿದ್ದೇನೆ, ಆ ಮಠದ ಪರಂಪರೆಗಳನ್ನು ಪಾಲಿಸುತ್ತಿದ್ದೇನೆ, ಆ ಮಠದ ಅಭಿವೃದ್ಧಿಗಾಗಿ ಚಿಂತಿಸುತ್ತಿದ್ದೇನೆ, ಚಿಂತನೆ ಮಾಡುತ್ತಿದ್ದೇನೆ. ಜೊತೆಗೆ ಆ ಮಠದ ಪರಂಪರೆ ಪ್ರಕಾರ ಆ ಮಠದ ಶಾಖಾ ಮಠವಾಗಿರುವಂತಹ ಸಂಶಯ ಗ್ರಾಮದ ಪುರ ಪ್ರವೇಶಕ್ಕೆ ಬಂದಿದ್ದೇನೆ. ಭಕ್ತರೆಲ್ಲರೂ ಸಂಭ್ರಮದಿಂದ ಊರಿನ ಹಿರಿಯರು, ಊರಿನ ರೈತರು, ಊರಿನ ಗಣ್ಯರು, ವ್ಯಾಪಾರಿಗಳು ಮತ್ತು ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಾಯಂದಿರು ಬಹಳ ಪ್ರೇಮದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಬಹುಶಃ ಇಂದಿನಿಂದ ನನ್ನ ಸೇವೆ ಸಂಶಯಲ್ಲೂ ಕೂಡ ಪ್ರಾರಂಭ ಆಗುತ್ತದೆ. ಸಂಶಿ ಗ್ರಾಮಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ ಪೂಜ್ಯ ಶ್ರೀ ಫಕೀರ ದಿಗಲೇಶ್ವರ ಸ್ವಾಮೀಜಿಗಳನ್ನ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಸ್ತೆಯಲ್ಲಿರುವ SJFS ಹೈಸ್ಕೂಲ್ನಿಂದ ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳ ಮುಖಾಂತರ ಮಠಕ್ಕೆ ತರಲಾಯಿತು. ನಂತರ ಗದ್ದುಗೆ ದರ್ಶನ, ವಿಶೇಷ ಪೂಜೆಯ ಬಳಿಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದವು. ಕುಂದಗೋಳ ಕಲ್ಯಾಣಪುರದ ಪೂಜ್ಯ ಬಸವಜ್ಜನವರು, ಸಂಶಿ ವಿರಕ್ತ ಮಠದ ಶ್ರೀ ಚನ್ನಬಸದೇವರು ಪಾವನ ಸಾನ್ನಿಧ್ಯ ವಹಿಸಿದರು. ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡರು, ಈರಣ್ಣ ಜಡಿ, ಟಿ ಈಶ್ವರ್, ಮಾಜಿ ಸಂಸದ ಮಂಜುನಾಥ ಕುನ್ನೂರ, ಎನ್ಎನ್ ಪಾಟೀಲ್, ಸಿದ್ದರಾಮಯ್ಯ ಹಿರೇಮಠ ಮತ್ತಿತರರು ವೇದಿಕೆ ಮೇಲಿದ್ದರು. ಎಬಿ ಉಪ್ಪಿನ ಸಭಾ ಕಾರ್ಯಕ್ರಮ ನಡೆಸಿಕೊಟ್ಟರು. ವೀರೇಶ್ ಪ್ರಳಯ ಕಲ್ಮಠ, ಕುಂದಗೋಳ, ಟಿವಿ 24 ನ್ಯೂಸ್ ಕನ್ನಡ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.